ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಏನಪ್ಪ ಅಂದ್ರೆ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಈ ಅಧಿಸೂಚನೆ ದಿನಾಂಕ ಬಂದು 9/9/2022 ಬಂದಿದೆ. ಸೊ ನೋಡ್ರಿ, ಇಲಾಖೆ ಹೆಸರು ಹುದ್ದೆಯ ಪದನಾಮವನ್ನು ನೋಡ್ತಾ ಹೋದ್ರೆ, ಮೀನುಗಾರಿಕೆ ಇಲಾಖೆಯಲ್ಲಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಒಟ್ಟು 8 ಹುದ್ದೆಗಳಿವೆ. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವ್ದಪ್ಪ ಅಂದ್ರೆ 20/9/2022. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆ ಅಂದ್ರೆ 19/10/2022. ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕ ಯಾವಾಗಿದೆ ಅಂದ್ರೆ 20/10/2022. ಸೊ ಅರ್ಜಿಗಳನ್ನು ಏನ್ ಮಾಡ್ಬೇಕಂದ್ರೆ, ನೀವು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಮತ್ತು ಕೋರಿದ ಮೀಸಲಾತಿ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದೆ ಹಾಗೂ ದಾಖಲೆಗಳನ್ನು, ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ, ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ನಾವು ನೋಡ್ತಾ ಹೋಗೋಣ ಏನೇನಿದೆ ಅಂತೇಳಿ. ಸೊ ನೋಡ್ರಿ, ಅರ್ಜಿ ಶುಲ್ಕ ಎಷ್ಟಿದೆ ಅಪ್ಪ ಅಂದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದ್ರೆ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 300 ರೂಪಾಯಿ ಇರುತ್ತೆ. ಅದೇ ತರನಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳ 50 ರೂಪಾಯಿ ಇದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿಯಿಂದ ಏನಪ್ಪಾ ಅಂದ್ರೆ ಅವ್ರಿಗೆ ವಿನಾಯಿತಿ ಕೊಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಆದ್ರೆ ಏನಂದ್ರೆ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಪ್ರೊಸೆಸಿಂಗ್ ಫೀ ಅಥವಾ ಪ್ರಕ್ರಿಯೆ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ, ಎಲ್ಲಾ ಅಭ್ಯರ್ಥಿಗಳಿಗೆ ಅಂದ್ರೆ ಕಡ್ಡಾಯವಾಗಿ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳು ಸೇರಿದಂತೆ ಅಂದ್ರೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದ್ರೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಹಾಗಾಗಿ ನೋಡ್ರಿ, SC/ST ಮತ್ತೆ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 35 ರೂಪಾಯಿ ಇದ್ರೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 85, 2A, 2B, 3A, 3B ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 335 ರೂಪಾಯಿ ಆದ್ರೆ, ಉಳಿದಂತ ಸಾಮಾನ್ಯ ಅಭ್ಯರ್ಥಿಗಳಿಗೆ 635 ರೂಪಾಯಿ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಆಗುತ್ತೆ. ಸೊ ನೋಡ್ರಿ, ನೇಮಕಾತಿ ವಿಧಾನ ಯಾವ ತರ ಮಾಡ್ತಾರೆ ಅಂದ್ರೆ, ನೇಮಕಾತಿ ವಿಧಾನವನ್ನು ಏನಪ್ಪಾ ಅಂದ್ರೆ, ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅಂದ್ರೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ನ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸದರಿ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅನ್ವಯ ಉಪನಿಯಮ 7ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನೇ ಪಡೆದ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದ್ದು, ಅಭ್ಯರ್ಥಿಯು ಈ ಪತ್ರಿಕೆಯಲ್ಲೂ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಕ್ಕಿಂತ ಮುಂಚೆ ನಿಮಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ತರನಾಗಿರುತ್ತೆ ಅಂದ್ರೆ, ಪರೀಕ್ಷೆಯು ತಲಾ 300 ಅಂಕಗಳ 2 ಲಿಖಿತ ಪರೀಕ್ಷೆಗಳನ್ನು ಒಳಗೊಂಡಿದ್ದು, ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕದ ಸ್ವರೂಪವಾಗಿದ್ದು, ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಹಂಚಿಕೆ ಮಾಡಲಾದ 1/4 ಒಂದು ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 1/4 ಇರುತ್ತೆ. ಸೊ ನೋಡ್ರಿ, ಎರಡು ಪೇಪರ್ ಯಾವ್ದಪ್ಪ ಅಂದ್ರೆ, ಫಸ್ಟ್ ಜನರಲ್ ಪೇಪರ್ ಅಂತೇಳಿ ಇರುತ್ತೆ. ಇಲ್ಲಿ ನಿಮ್ಗೆ 300 ಮಾರ್ಕ್ಸ್ ಇದ್ರೆ ಇದಕ್ಕೆ 1.5 ಗಂಟೆ ಟೈಮ್ ಇರುತ್ತೆ. ಎರಡನೇ ಪೇಪರ್ ಯಾವ್ದಪ್ಪ ಅಂದ್ರೆ ನಿರ್ದಿಷ್ಟ ಪರೀಕ್ಷೆ, ಸ್ಪೆಸಿಫಿಕ್ ಪೇಪರ್. ಇಲ್ಲಿ ನಿಮ್ಗೆ 300 ಅಂಕಗಳಿರುತ್ತೆ, 2 ಅವಧಿ ಟೈಮ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮವನ್ನು ಆಯೋಗದ ವೆಬ್ಸೈಟ್ http://kpsc.kr.nic.in ನಲ್ಲಿ /syllabus ಲಿಂಕ್ ನಲ್ಲಿ ಪ್ರಕಟಿಸಲಾಗಿದೆ. ಬಿ, ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತವೆ. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಸೊ ನೋಡ್ರಿ, ಈ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಿಲಾಬಸ್ ಅನ್ನು ಎಲ್ಕೊಟ್ಟಿರ್ತಪ್ಪ ಅಂದ್ರೆ, KPSC ಆಫಿಷಿಯಲ್ ವೆಬ್ಸೈಟ್ ಆದಂತ http://kpsc.kr.nic.in/syllabus ಒಳಗೆ ಪ್ರಕಟ ಮಾಡಿರ್ತಾರೆ. ನೋಡ್ರಿ, ಪ್ರಶ್ನೆ ಪತ್ರಿಕೆಗಳನ್ನ ಏನಪ್ಪ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಎಕ್ಸಾಮ್ ಏನಪ್ಪ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಇರುತ್ತೆ. ಅಭ್ಯರ್ಥಿಯು ಏನು ಸ್ಪರ್ಧಾತ್ಮಕ ಪರೀಕ್ಷೆ ತಗೋತಾರಲ್ಲ ಅದರಲ್ಲಿ ಪಾಸ್ ಆಗಬೇಕು ಅಥವಾ ನೀವು ಸೆಲೆಕ್ಷನ್ಗೆ
ಹಾಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಏನಪ್ಪಾ ಅಂದ್ರೆ ಈ ಹುದ್ದೆಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಕನಿಷ್ಠ ಎಷ್ಟು ಅಂಕಗಳನ್ನ ಗಳಿಸ್ಬೇಕಂದ್ರೆ 35% ಅಂಕಗಳನ್ನ ಗಳಿಸ್ಬೇಕಾಗತ್ತೆ. ಸದರಿ ಹುದ್ದೆಗಳ ನೇಮಕಾತಿಗಳ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಅಥವಾ ಗಣಕಯಂತ್ರದ ಮೂಲಕ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದಲ್ಲಿ ಅಭ್ಯರ್ಥಿಗಳು ಈ ಸಂಬಂಧ ಸೂಚನೆಗಳನ್ನು ಮತ್ತು ಅಣುಕು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಸೊ ನೋಡ್ರಿ, ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಒಂದು ಆಫ್ಲೈನ್ OMR ಬೇಸ್ಡ್ ಮಾಡಬಹುದು ಅಥವಾ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾಡಬಹುದು. ಇನ್ ಕೇಸ್ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರೆ ಸೂಚನೆಗಳು ಅಂದ್ರೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಮತ್ತೆ ಮಾಕ್ ಟೆಸ್ಟ್ ಅಥವಾ ಅಣುಕು ಪರೀಕ್ಷೆ ಏನಪ್ಪಾ ಅಂದ್ರೆ ಆಯೋಗದ ಅಂತರ್ಜಾಲದಲ್ಲಿ ಏನಪ್ಪಾ ಅಂದ್ರೆ ತಿಳಿಸಲಾಗುತ್ತದೆ. ಇದಾದ್ಮೇಲೆ ನೋಡ್ರಿ ವಯೋಮಿತಿನ ನೋಡೋಣ. ಅದಕ್ಕಿಂತ ಮುಂಚೆ ಶೈಕ್ಷಣಿಕ ವಿದ್ಯಾರ್ಹತೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ ಕೆಳಗೆ ಒಂದು ಕಾಲಮ್ ಕೊಟ್ಟಿದ್ದಾರೆ, ಅದರೊಳಗೆ ಮೆನ್ಷನ್ ಮಾಡಿದ್ದಾರೆ. ವಯೋಮಿತಿ ನೋಡ್ರಿ, ಅರ್ಜಿ ಸಲ್ಲಿಸಿದ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ನಿಮಗೆ ಏನಪ್ಪಾ ಅಂದ್ರೆ 18 ವರ್ಷಗಳಾಗಿರ್ಬೇಕು, ಗರಿಷ್ಠ ಏನಪ್ಪಾ ಅಂದ್ರೆ 35 ವರ್ಷಗಳಾಗಿರ್ಬೇಕು. ಅಂದ್ರೆ ಕನಿಷ್ಠ 18 ವರ್ಷದವರು ಇದ್ದು ಗರಿಷ್ಠ 35 ವರ್ಷದವರೆಗೂ ಏನಪ್ಪಾ ಅಂದ್ರೆ ಈ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಜೊತೆಗೆ ನೋಡ್ರಿ, ನೀವೇನಾದ್ರೂ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ರೆ 40 ವರ್ಷ. ಸೊ ನೋಡ್ರಿ, ಇಲಾಖೆ ಹೆಸರು ಯಾವ್ದಪ್ಪ ಅಂದ್ರೆ ಮೀನುಗಾರಿಕೆ ಇಲಾಖೆಯಲ್ಲಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು. ಒಟ್ಟು 8 ಹುದ್ದೆಗಳಿವೆ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಷರೀಸ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಫಿಷರೀಸ್. ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದ್ರೆ 40,900 ರೂಪಾಯಿಂದ 78,200 ರೂಪಾಯಿ. ಹಾಗಾದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತ ವಿದ್ಯಾರ್ಹತೆ ಏನಿದೆ ನೋಡ್ರಿ, ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿಷರೀಸ್ ಸೈನ್ಸ್ ಫ್ರಮ್ ಆನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಬೈ ಲಾ ಇನ್ ಇಂಡಿಯಾ. ಸೊ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ಈ ಪದವೀಧರ ಆಗಿರ್ಬೇಕು. ಯಾವ್ದಂದ್ರೆ ಫಿಷರೀಸ್ ಸೈನ್ಸ್ ನ ಒಂದು ಪದವೀಧರ ಆಗಿರ್ಬೇಕು. ಅಂತವ್ರ ಏನಪ್ಪಾ ಅಂದ್ರೆ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿಷರೀಸ್ ಸೈನ್ಸ್ ಅಂದ್ರೆ ಫಿಷರೀಸ್ ಸೈನ್ಸ್ ನ ಒಂದು ಪದವೀಧರಾಗಿರ್ಬೇಕಂತ ಹೇಳ್ತಾರೆ. ನೋಡ್ರಿ, ಕನಿಷ್ಠ ವಯೋಮಿತಿ ನಾವು ಆಗ್ಲೇ ಹೇಳಿದೀವಿ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಕೂಡ ಯಾವ ತರನಾಗಿ ಇರುತ್ತೆ ಅಂತ ಹೇಳಿದೀವಿ. ಜೊತೆಗೆ ನೋಡ್ರಿ, ನಿಮ್ಗೆ ಎಕ್ಸಾಮಿನೇಷನ್ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲೇ ಹಾಕ್ಬೇಕು. ಅದು ಕೂಡ ಏನಪ್ಪಾ ಅಂದ್ರೆ KPSC ಆಫಿಷಿಯಲ್ ಲಿಂಕ್ ಮೂಲಕ ಹಾಕ್ಬೇಕಾಗತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ ನ ಸಾಲ್ವ್ ಮಾಡಬಹುದು. ಸೊ ನೋಡ್ರಿ, ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.